ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ ಸ್ಕಂದ ಪ್ರಸಾದ್ಗೆ ಹಾಗೆ ಈ ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ನಾವು ಬಂದಿರೋದು ನಮ್ಮ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ ಸೀರೀಸ್ ಅಲ್ಲಿ. ಇದು ನಮ್ಮ ಐ ಗೆಸ್ ಫಿಫ್ತ್ ಅಂಡ್ ಸೆವೆಂತ್ ಎಪಿಸೋಡ್ ಆಗಿರುತ್ತೆ ನಮ್ದಿದು. ಎಲೆಕ್ಟ್ರೋ ಕೆಮಿಸ್ಟ್ರಿ ತಗೊಂಡಿದ್ದೀನಿ. ಇಲ್ಲಿ ತುಂಬಾ ಚೆನ್ನಾಗಿ ಇಲ್ಲಿ ನಿಮ್ಗೆ ಬೇಕಾದಷ್ಟು ಕಲಿಯೋಕೆ ಸಿಗುತ್ತೆ. ಇಲ್ಲಿ ನಿಮ್ಗೆ ಎಲೆಕ್ಟ್ರೋ ಕೆಮಿಸ್ಟ್ರಿ ಒಂದು ಒಳ್ಳೆ ರಿವಿಷನ್ ಆಗುತ್ತೆ ಏನೇನಿದೆ ಅಂತ. ಸೊ ಹಾಗೆ ಫ್ಯಾರಡೇಸ್ ಲಾಸ್ ಇದೆ, ಸ್ವಲ್ಪ ಬೇಸಿಕ್ಸ್ ಡೆಫಿನಿಷನ್ಸ್ ಇದೆ, ಹಾಗೆ ಇ ಎಮ್ ಎಫ್ ಬಗ್ಗೆ ಒಂದಷ್ಟು, ಸ್ವಲ್ಪ ಥರ್ಮೋಡೈನಮಿಕ್ಸ್ ರಿಲೇಟೆಡ್ ಅಂದ್ರೆ ಒಂದಷ್ಟು ಇರುತ್ತೆ. ಹಾಗೆ ಒಂದು ಕ್ವೆಶನ್ ಕೂಡ ನಾವು ಸಾಲ್ವ್ ಮಾಡೋಣ. ಅಂದ್ರೆ ತುಂಬಾ ಅಂದ್ರೆ ಒಂಥರ ಲೇಮೆನ್ ಟರ್ಮ್ಸ್ ಅಲ್ಲಿ ಅಂದ್ರೆ ಬೇಸಿಕ್ಸ್ ಹೇಳ್ಕೊಡ್ತೀನಿ, ಬಟ್ ಎಲ್ಲದನ್ನು ಕವರ್ ಮಾಡೋದಿಲ್ಲ ಬಿಕಾಸ್ ಅಷ್ಟು ಟೈಮ್ ಇರೋದಿಲ್ಲ ನಮ್ಮ ಹತ್ರ. ಇನ್ನೇನೇನಾದ್ರು ಅಕಸ್ಮಾತ್ ಮಿಕ್ಕಿದ್ರೆ ಅದನ್ನ ನೀವು ನಿಮ್ಮ ಪಾಡಿಗೆ, ಬಿಕಾಸ್ ಏನೇನು ಇಂಪಾರ್ಟೆಂಟ್ ಇದೆ ನಾನು ಅದನ್ನೆಲ್ಲ ಈ ವಿಡಿಯೋನ ಹೆಂಗಿದ್ರು ಕವರ್ ಮಾಡ್ತಾ ಇದ್ದೀನಿ. ಮಿಕ್ಕಿದ್ದೇನೇ ನಿಮ್ಗೆ ಒಂಚೂರು ಎಕ್ಸ್ಟ್ರಾ ಇಂಪಾರ್ಟೆಂಟ್ ಅನ್ಸುತ್ತೋ, ಇನ್ನೇನೋ ನಿಮ್ಗೆ ಸ್ಪೆಷಲ್ ಆಗಿ ಏನಾದ್ರು ಇದ್ರೆ ಅಕಸ್ಮಾತ್ ಬಿಟ್ಟು ಹೋಗಿದ್ರೆ ಅದನ್ನ ನೀವು ನೀವಾಗೆ ರಿವೈಸ್ ಮಾಡ್ಕೊಳ್ಳಿ. ನಾನು ಈಗಲೇ ಹೇಳ್ತಾ ಇದ್ದೀನಿ ಅಷ್ಟು ಕವರ್ ಆಗಿಲ್ಲ ಇಲ್ಲಿ, ಎಷ್ಟಾಗಿದೆ ಎಷ್ಟಾಗುತ್ತೆ ಅನ್ಕೇಳಿ ಅಷ್ಟು ಬರ್ದಿನಿ. ಸೊ ಫಸ್ಟ್ ಆಫ್ ಆಲ್ ಎಲೆಕ್ಟ್ರೋ ಕೆಮಿಸ್ಟ್ರಿ ಅಲ್ಲಿ ಎಲೆಕ್ಟ್ರೋ ಕೆಮಿಕಲ್ ಸೆಲ್ಸ್ ಬಗ್ಗೆ ಫಸ್ಟ್ ಡಿಸ್ಕಸ್ ಮಾಡ್ತೀವಿ. ಅದು ಎರಡು ತರ ಇರುತ್ತೆ, ಒಂದು ಎಲೆಕ್ಟ್ರೋಲಿಟಿಕ್ ಸೆಲ್, ಇನ್ನೊಂದು ಗ್ಯಾಲ್ವನಿಕ್ ಸೆಲ್ ಅಂತ. ಎಲೆಕ್ಟ್ರೋಲಿಟಿಕ್ಸ್ ಅಲ್ಲಿ ನೀವು ಎಲ್ಲ ಕಡೆ ನೋಡಿರ್ತೀರಾ ಐ ತಿಂಕ್. ಈವನ್ ಸ್ಕೂಲ್ ಲೈಫ್ ಅಲ್ಲಿ ಇರುತ್ತೆ, ಅಂದ್ರೆ ಒಂದು ಕಂಟೈನರ್ ಇರ್ತಾರೆ, ಅದರಲ್ಲಿ ಯಾವ್ದೊಂದು ಎಲೆಕ್ಟ್ರೋಲೈಟ್ ಇರುತ್ತೆ, ಇಲ್ಲಿ ಒಂದು ಬ್ಯಾಟರಿ ಕನೆಕ್ಟಿಂಗ್ ಮಾಡ್ಬಿಟ್ಟು ಸುಮ್ಮನೆ ಒಂದು ಈ ತರ ಈ ಗೋಲ್ಡನ್ ಪ್ಲೇಟ್ಸ್ ತರ ಒಂದು ಹಿಂಗೆ ಹಾಕ್ಬಿಟ್ಟು ಡಿಪ್ ಮಾಡ್ಬಿಡ್ತೀವಿ. ಅವಾಗ ಎಲೆಕ್ಟ್ರಿಸಿಟಿ ಬ್ಯಾಟರಿಯಿಂದ ಇದು ಎಲೆಕ್ಟ್ರೋಲೈಟ್ ಅಲ್ಲಿ ಏನೇನಂದ್ರೆ ಪಾಸಿಟಿವ್ ಇದೆ, ಅಯಾನ್ಸ್ ಇದೆ, ಅದೆಲ್ಲ ಇಲ್ಲಿ ಹೋಗಿ ಡೆಪಾಸಿಟ್ ಆಗ್ಬಿಡುತ್ತೆ. ಮಿಕ್ಕಿದ ಏನಿದೆ ಗ್ಯಾಸ್ ತರ ಇಲ್ಲಿ ಈ ಎಲೆಕ್ಟ್ರೋಡಿಂದ ರಿಲೀಸ್ ಆಗೋಗುತ್ತೆ ಅಂತ ಹೇಳ್ತಾರೆ. ಇದು ನಮ್ಮ ಎಲೆಕ್ಟ್ರೋಲಿಸಿಸ್ ಪ್ರಾಸೆಸ್ ಅಂತಾನು ಹೇಳ್ತಾರೆ. ಎಲೆಕ್ಟ್ರೋಲಿಸಿಸ್ ಆಫ್ ಎನ್ ಎ ಸಿ ಎಲ್ ಮಾಡ್ತಾರೆ, ಅಂದ್ರೆ ಏಕ್ವಿಯಸ್ ಮಾಡ್ತಾರೆ, ಅಥವಾ ಮೋಲ್ಟನ್ ಎನ್ ಎ ಸಿ ಎಲ್ ಮಾಡ್ತಾರೆ. ಅದ್ರ ಎಷ್ಟೊಂದು ಪ್ರಾಸೆಸಸ್ ಇದೆ, ಈವನ್ ಪ್ಯೂರಿಫಿಕೇಶನ್ ಮೆಥಡ್ ಕೂಡ ಇದು ಇದೊಂಥರ. ಸೊ ಅದರ ಸುಮಾರು ಅಪ್ಲಿಕೇಶನ್ಸ್ ಇದೆ ಎಲೆಕ್ಟ್ರೋಲಿಟಿಕ್ ಸೆಲ್ಸ್. ಇನ್ನೊಂದು ನಮ್ಮ ಹತ್ರ ಇರೋದು ಗ್ಯಾಲ್ವನಿಕ್ ಸೆಲ್ ಅಂತ. ಇದು ಟೂ ಡಿಫ್ರೆಂಟ್ ಕಂಟೈನರ್ಸ್ ಅಲ್ಲಿ ಇಲ್ಲಿ ಒಂದು ಸಾಲ್ಟ್ ಬ್ರಿಡ್ಜ್ ಹಾಕ್ಬಿಟ್ಟು ಇಲ್ಲಿ ನಾವು ಕನೆಕ್ಟ್ ಮಾಡ್ತೀವಿ, ಇಲ್ಲಿ ಇಲ್ಲೊಂದು ಪ್ಲೇಟ್ ಇಲ್ಲೊಂದು ಪ್ಲೇಟ್, ಅವಾಗ ಎಲೆಕ್ಟ್ರಿಸಿಟಿ ಫ್ಲೋ ಅಂತ ಹೇಳ್ತಾರೆ. ಸೊ ಇದು ಗ್ಯಾಲ್ವನಿಕ್ ಸೆಲ್. ಸೊ ಡಿಫ್ರೆನ್ಸ್ ಏನಂತಂದ್ರೆ, ಎಲೆಕ್ಟ್ರೋಲಿಟಿಕ್ ಸೆಲ್ ಅಲ್ಲಿ ಕರೆಂಟ್ ಫ್ರಮ್ ಅಂದ್ರೆ ಇದು ಸೋರ್ಸ್, ಅಂದ್ರೆ ಐ ತಿಂಕ್ ಇದು ಬ್ಯಾಟರಿ ಸೋರ್ಸ್ ಇದು ಬಿ ಅಂತ. ಸೊ ಕರೆಂಟ್ ಫ್ರಮ್ ಬ್ಯಾಟರಿ ಸೋರ್ಸ್ ಬ್ರಿಂಗ್ಸ್ ಅಬೌಟ್ ನಾನ್ ಸ್ಪಾಂಟೇನಿಯಸ್ ರಿಯಾಕ್ಷನ್. ಇವಾಗ ಸುಮ್ಮನೆ ನೀವು ಎರಡು ಎಲೆಕ್ಟ್ರೋಡ್ ನೀವು ಡಿಪ್ ಮಾಡಿದ್ರೆ ಈ ತರ ಅದು ಸ್ಪಾಂಟೇನಿಯಸ್ ಆಗಿ ಏನೂ ಆಗಲ್ಲ. ಡಿಪ್ ಮಾಡಿದ್ರೆ ಡಿಪ್ ಹಂಗೆ ಕೂತೇ ಇರುತ್ತೆ, ಅದು ಏನೂ ಆಗಲ್ಲ. ಬಟ್ ಅಕಸ್ಮಾತ್ ನೀವು ಕರೆಂಟ್ ಇಲ್ಲಿ ನೀವು ಪಾಸ್ ಮಾಡಿಸಿದ್ರೆ, ಇಫ್ ಯು ಅಂದ್ರೆ ಪಾಸ್ ದ ಕರೆಂಟ್ ಫ್ರಮ್ ಎಲೆಕ್ಟ್ರಿಕ್ ಸೋರ್ಸ್, ಓಕೆ ಇ ಅಂತಾನೆ ಇತ್ತು, ಎಲೆಕ್ಟ್ರಿಕ್ ಸೋರ್ಸ್, ಎಲೆಕ್ಟ್ರಿಕಲ್ ಸೋರ್ಸ್, ಏನ್ ಬೇಕಾದ್ರೂ ಬ್ಯಾಟರಿ ಸೋರ್ಸ್, ನೀವು ಏನ್ ಬೇಕಾದ್ರೂ ಕರಿಬೋದು. ಬೇಸಿಕಲಿ ಬ್ಯಾಟರಿ ಅಷ್ಟೇ. ಸೊ ಬ್ಯಾಟರಿಯಿಂದ ನೀವು ಅಕಸ್ಮಾತ್ ಕರೆಂಟ್ ಪಾಸ್ ಮಾಡಿದ್ರೆ, ದೆನ್ ಡ್ಯೂ ಟು ದಟ್ ಕರೆಂಟ್ ಇದು ಪಾಸಿಟಿವ್ ಅಯಾನ್ಸ್ ಏನಿದೆ, ಸಿ ಯು ಫಾರ್ ಎಕ್ಸಾಂಪಲ್ ಸಿ ಎಸ್ ಎಫ್ ಫೋರ್ ಸೊಲ್ಯೂಷನ್ ಅಲ್ಲಿದ್ರೆ ಇಟ್ ವಿಲ್ ಗೋ ಅಂಡ್ ಡೆಪಾಸಿಟ್ ಆನ್ ದಿಸ್ ಪ್ಲೇಟ್ ಹಂಗೆ. ಸೊ ಅದು ಎಲೆಕ್ಟ್ರೋಲಿಟಿಕ್. ಗ್ಯಾಲ್ವನಿಕಲ್ ಏನಾಗುತ್ತೆ ಅಂತಂದ್ರೆ, ನೀವು ಡಿಪ್ ಮಾಡಿದ ತಕ್ಷಣ ದೇರ್ ಇಸ್ ಅ ಸ್ಪಾಂಟೇನಿಯಸ್ ರಿಯಾಕ್ಷನ್, ರಿಯಾಕ್ಷನ್ ಆಗೋದ್ರಿಂದ ಅದರಿಂದ ಕರೆಂಟ್ ಜನರೇಟ್ ಆಗುತ್ತೆ ಹಂಗೆ. ಸೊ ಸ್ಪಾಂಟೇನಿಯಸ್ ರಿಯಾಕ್ಷನ್ಸ್ ಅಕರ್ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಕ್ ಕರೆಂಟ್, ಅದು ಬೇಸಿಕ್ ಡಿಫರೆನ್ಷಿಯಲ್. ಇದರಲ್ಲಿ ನಾವು ಎನರ್ಜಿ ಕೊಡಬೇಕು, ಇದು ತಾನಾಗಿ ಸೆಲ್ ಎನರ್ಜಿ ಕೊಡುತ್ತೆ, ರಿಯಾಕ್ಷನ್ ಆಗ್ಬಿಟ್ಟು ಎನರ್ಜಿ ಕೊಡುತ್ತೆ, ಇಲ್ಲಿ ರಿಯಾಕ್ಷನ್ ಮಾಡ್ಸಕ್ಕೆ ನಾವು ಎನರ್ಜಿ ಕೊಡಬೇಕು. ಸೊ ಅದು ಬೇಸಿಕ್ ಡಿಫರೆನ್ಸ್ ಎಲೆಕ್ಟ್ರೋಲಿಟಿಕ್ ಮತ್ತೆ ಗ್ಯಾಲ್ವಾನಿಕ್ಗೆ. ಎಲೆಕ್ಟ್ರೋಲಿಟಿಕ್ ಅಲ್ಲಿ ದೇರ್ ಇಸ್ ಓನ್ಲಿ ಒನ್ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್, ಬಿಕಾಸ್ ನಾ ಹೇಳಿದೆ ಒಂದೇ ಕಂಟೈನರ್ ಅಲ್ಲಿ ಎರಡನ್ನೂ ಡಿಪ್ ಮಾಡಿರ್ತಾರೆ ಅಂತ. ಗ್ಯಾಲ್ವಾನಿಕಲ್ಲಿ ನಮಗೆ ಗೊತ್ತು ಎಲೆಕ್ಟ್ರೋಲಿಸಿಸ್ ಇನ್ ಡಿಫ್ರೆಂಟ್ ಎಲೆಕ್ಟ್ರೋಲೈಟ್ಸ್, ಎರಡು ಸೆಪರೇಟ್ ಬೇರೆ ಇಟ್ಟಿರ್ತಾರೆ. ಇದರಲ್ಲಿ ಸಾಲ್ಟ್ ಬ್ರಿಡ್ಜ್ ಬೇಕಾಗಲ್ಲ, ಇದು ಸಾಲ್ಟ್ ಬ್ರಿಡ್ಜ್ ಬೇಕಾಗುತ್ತೆ. ಸಾಲ್ಟ್ ಬ್ರಿಡ್ಜ್ ಇಸ್ ಬೇಸಿಕಲಿ ಯೂಸ್ ಟು ಅಂದ್ರೆ ಮೇಂಟೈನ್ ಎಲೆಕ್ಟ್ರೋ ನ್ಯೂಟ್ರಾಲಿಟಿ ಅಂತ, ಎಲೆಕ್ಟ್ರಿಕ್ ನ್ಯೂಟ್ರಾಲಿಟಿ ಮೇಂಟೈನ್ ಮಾಡಕ್ಕೆ. ಇಲ್ಲಾಂದ್ರೆ ಸ್ವಲ್ಪ ಆ ಕಡೆ ಈ ಕಡೆಯಿಂದ ಚಾರ್ಜಸ್ ಫ್ಲೋ ಆಗ್ಬಿಟ್ಟು ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ನ್ಯೂಟ್ರಾಲಿಟಿ ಮೇಂಟೈನ್ ಮಾಡಕ್ಕೆ ಮಧ್ಯದಲ್ಲಿ ಬ್ಲಾಕ್ ಮಾಡೋದಕ್ಕೆ ಸಾಲ್ಟ್ ಬ್ರಿಡ್ಜ್ ಯೂಸ್ ಮಾಡ್ತಾರೆ. ಐ ತಿಂಕ್ ಯೂಶಲಿ ಅಲ್ಲಿ ಕೆ ಓ ಎಚ್ ಕ್ಯೂ ಸಿ ಎಲ್ ಆ ತರ ಏನೋ ಅಂದ್ರೆ ಪೊಟಾಷಿಯಂ ಒಂದು ಹಾಕಿರ್ತಾರೆ ಕಾಂಪೌಂಡ್, ಸೊ ದಟ್ ಅಂದ್ರೆ ಒಂಥರ ಜೆಲ್ ಟೈಪ್ ಅದು, ಸೊ ದಟ್ ದೇರ್ ಇಸ್ ನೋ ಫ್ಲೋ ಆಫ್ ಅಂದ್ರೆ ಎಲೆಕ್ಟ್ರೋಲೈಟ್ ಅಥವಾ ಸಮ್ ಅಯಾನ್ಸ್ ಏನು ಚೇಂಜ್ ಎಕ್ಸ್ಚೇಂಜ್ ಆಗಬಾರ್ದು ಅಂತ. ನೆಕ್ಸ್ಟ್ ಇಲ್ಲಿ ಕ್ಯಾಥೋಡ್ ನ ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತಾರೆ, ಇಲ್ಲಿ ಆನೋಡ್ ಪಾಸಿಟಿವ್ ಅಂತ. ಹಾಗೆ ಗ್ಯಾಲ್ವಾನಿಕ್ ಕ್ಯಾಥೋಡ್ ಪಾಸಿಟಿವ್ ಆಗಿರುತ್ತೆ, ಆನೋಡ್ ನೆಗೆಟಿವ್ ಆಗಿರುತ್ತೆ. ಸೊ ಇದೊಂದು ಬೇಸಿಕ್ ಡಿಫರೆನ್ಸ್ ನಾವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನಮ್ಮ ಹತ್ರ ಇದೆ ಫ್ಯಾರಡೇಸ್ ಲಾಸ್. ಫ್ಯಾರಡೇಸ್ ಲಾಸ್ ಫಸ್ಟ್ ಲಾ ಹೇಳುತ್ತೆ ಅಮೌಂಟ್ ಆಫ್ ಎಲೆಕ್ಟ್ರೋಲೈಟ್ ಡಿಸ್ಚಾರ್ಜ್ ಅಟ್ ಎಲೆಕ್ಟ್ರೋಡ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ಪಾಸ್. ಏನಂತಾರೆ ಇಲ್ಲಿ ನೀವು ಬೇಸಿಕ್ ಎಲೆಕ್ಟ್ರೋಲಿಸಿಸ್ ನೋಡಿದೆ, ನೀವು ಎಷ್ಟು ಜಾಸ್ತಿ ಇಲ್ಲಿ ಬ್ಯಾಟರಿದು ಪವರ್ ಇರುತ್ತೆ ಅಂದ್ರೆ ಎಷ್ಟು ಇದು 5 volts 9 volts 10 volts 50 volts ಆ ತರ, ನೀವು ಎಷ್ಟು ಜಾಸ್ತಿ ಇಲ್ಲಿ ಕರೆಂಟ್ ಪಾಸ್ ಮಾಡಿಸ್ತೀರಾ ಅಷ್ಟೇ ಎಲೆಕ್ಟ್ರೋಲೈಟ್ ಇಂದ ನೀವು ಅಷ್ಟೇ ಎನರ್ಜಿಯಿಂದ ನೀವು ಇಲ್ಲಿರೋ ಮೆಟಲ್ ಅನ್ಸ್ತಾ ನೀವು ಡೆಪಾಸಿಟ್ ಮಾಡಿಸ್ಬೋದು ಅಂತ ಬೇಸಿಕಲಿ ಇರೋದು. ಸೊ ಏನಂತಾರೆ ಡಬ್ಲ್ಯೂ ಅಂತಂದ್ರೆ ವೇಟ್ ಆಫ್ ದ ಮೆಟಲ್ ವಾಟ್ ಎವರ್ ಇಟ್ ಇಸ್ ಡೆಪಾಸಿಟೆಡ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಕ್ಯೂ. ಕ್ಯೂ ಅಂತಂದ್ರೆ ಚಾರ್ಜ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರಿಸಿಟಿ ವಿಚ್ ಯು ಪಾಸ್, ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಷ್ಟೇ ಇರೋದು. ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ತೆಗೆದ್ರೆ ಇಲ್ಲಿ ನಿಮಗೆ ಝೆಡ್ ಅಂತ ಸಿಗುತ್ತೆ. ಝೆಡ್ ಇಸ್ ನಥಿಂಗ್ ಬಟ್ ಇಸಿಇ, ಇಸಿ ಅಂತಂದ್ರೆ ಎಲೆಕ್ಟ್ರೋಕೆಮಿಕಲ್ ಈಕ್ವಾಲೆಂಟ್. ಝೆಡ್ ಅನ್ನ ಹಂಗೆ ಇಟ್ಬಿಟ್ಟು ನೀವು ಕ್ಯೂ ನ ಐ ಟಿ ಅಂತ ಬರುತ್ತೆ, ಕರೆಂಟ್ ಇಂಟು
ಇ ಬೈ ಎಫ್ ಅಂದ್ರೆ ಎಲೆಕ್ಟ್ರೋಕೆಮಿಕಲ್ ಈಕ್ವಲೆಂಟ್ ಡಿವೈಡೆಡ್ ಬೈ ಎಫ್. ಎಫ್ ಅಂತಂದ್ರೆ 1 ಫ್ಯಾರಡೆ ಈಕ್ವಲ್ ಟು 96,500 ಕೂಲಂಬ್ಸ್. ಇವಾಗ ಇಷ್ಟು 96,400 ಅಂಡ್ ಸಮಥಿಂಗ್ ಬರುತ್ತೆ, ಆಕ್ಚುಲಿ 457, ಬಟ್ ಐ ಥಿಂಕ್ ಆತರ ಏನೋ ಇದೆ ನಂಬರ್. ಬಟ್ ನಾವು ಕ್ಯಾಲ್ಕುಲೇಷನ್ ಆರಾಮಾಗಲಿ ಅಂತ 96,500 ಯೂಸ್ ಮಾಡ್ತೀವಿ. ಬಟ್ ಯಾಕೆ ಅಂತಂದ್ರೆ 96,500 ಕೂಲಂಬ್ಸ್ ಇಸ್ ದ ಚಾರ್ಜ್ ಕ್ಯಾರಿಡ್ ಬೈ 1 mole ಆಫ್ ಎಲೆಕ್ಟ್ರಾನ್ಸ್. ಸೊ 1 mole ಆಫ್ ಎಲೆಕ್ಟ್ರಾನ್ಸ್ ಆಕ್ಚುಲಿ ಮೇಜರ್ ಥಿಂಗ್ ಪ್ಲೇ ಮಾಡೋದು. ಇಷ್ಟು ಎಲೆಕ್ಟ್ರಾನ್ಸ್ ಕ್ಯಾರಿ ಅ ಚಾರ್ಜ್ ಆಫ್ 96,500 ಕೂಲಂಬ್ಸ್. 1 mole ಆಫ್ ಎಲೆಕ್ಟ್ರಾನ್ಸ್ ಅಂದ್ರೆ 6.02 × 10^23 ಎಲೆಕ್ಟ್ರಾನ್ಸ್. ಅಷ್ಟೊಂದು ಎಲೆಕ್ಟ್ರಾನ್ಸ್ ಸೇರಿಸಿದ್ರೆ ಇಷ್ಟು ಕೂಲಂಬ್ಸ್ ಆಗುತ್ತೆ. ಸೊ ಇ ಅಂತಂದ್ರೆ ಈಕ್ವಲೆಂಟ್ ವೈಟ್. ಈಕ್ವಲೆಂಟ್ ವೈಟ್ ಅಂತಂದ್ರೆ ಏನೋ ಮಾಲಿಕ್ಯುಲರ್ ವೈಟ್ ಡಿವೈಡೆಡ್ ಬೈ ಎನ್ ಫ್ಯಾಕ್ಟರ್ ಎಂ ಬೈ ಎನ್. ಸೊ ಅದರಿಂದ ಎಂ ಬೈ ಎನ್ ಎಫ್ ಅಂತ. ಇದಕ್ಕೆ ನೀವು ಚಾರ್ಜ್ ಮಲ್ಟಿಪ್ಲೈ ಮಾಡಿದ್ರೆ ಎಂ ಕ್ಯೂ ಬೈ ಎನ್ ಎಫ್ ಆಗುತ್ತೆ, ಎಫ್ ಎನ್ ಅಥವಾ ಎನ್ ಎಫ್. ಸೊ ನಾನು ಯೂಶಲಿ ಈ ಫಾರ್ಮುಲಾ ಯೂಸ್ ಮಾಡ್ತೀನಿ, ಬಟ್ ಆಕ್ಚುಲಿ ನೀವು ಯೂಸ್ ಮಾಡಬೇಕಾಗಿರೋದು ಡಬ್ಲ್ಯೂ ಈಕ್ವಲ್ ಟು ಝೆಡ್ ಕ್ಯೂ. ಅದರಿಂದಾನೇ ಇದು ಬಂದಿರೋದು. ಎರಡು ಯೂಸ್ ಮಾಡಿದ್ರೆ ಏನೋ ತೊಂದರೆ ಇಲ್ಲ. ನೆಕ್ಸ್ಟ್ ಸೆಕೆಂಡ್ ಲಾ ಹೇಳುತ್ತೆ, ಫ್ಯಾರಡೇ ಸೆಕೆಂಡ್ ಲಾ. ಸೇಮ್ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ಇಫ್ ಪಾಸ್ ಥ್ರೂ ಡಿಫ್ರೆಂಟ್ ಸೆಲ್ಸ್ ಇನ್ ಸೀರೀಸ್. ನೀವು ಅಕಸ್ಮಾತ್ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ, ಇದಕ್ಕೆ ಈ ತರ ಕನೆಕ್ಟ್ ಮಾಡ್ಕೊಂಡು ಹೋದ್ರೆ, ಸೇಮ್ ನಂಬರ್ ಆಫ್ ಗ್ರಾಮ್ ಈಕ್ವಲೆಂಟ್ ಆಫ್ ಎಲೆಕ್ಟ್ರೋಲೈಟ್ಸ್ ಆರ್ ಡಿಸ್ಚಾರ್ಜ್ ಇಫ್ ಸೇಮ್ ಅಂದ್ರೆ ಸೀರೀಸ್ ಅಲ್ಲಿ ಆಬ್ವಿಯಸ್ಲಿ ಕರೆಂಟ್ ಸೇಮ್ ಇರುತ್ತೆ. ಸೊ ಅದರಿಂದ ಸೇಮ್ ನಂಬರ್ ಆಫ್ ಗ್ರಾಮ್ ಈಕ್ವಲೆಂಟ್. ವೈಟ್ ಡಿಫ್ರೆಂಟ್ ಇರ್ಬೋದು, ಬಟ್ ಗ್ರಾಮ್ ಈಕ್ವಲೆಂಟ್ ಅಂದ್ರೆ ಒಂಥರ ನಂಬರ್ ಆಫ್ ಮೋಲ್ಸ್ ಇರ್ಬೋದು, ಯಾವ್ದು ಬೇಕಾದ್ರೂ ಮೆಷರ್ ಮಾಡಬಹುದು, ಮೋಲ್ ಆಗಲಿ ಮೋಲ್ ಫ್ರಾಕ್ಷನ್ ಆಗಲಿ. ಈಕ್ವಲೆಂಟ್ಸ್ ನಂಬರ್ ಆಫ್ ಈಕ್ವಲೆಂಟ್ಸ್ ಸೇಮ್ ಇರುತ್ತೆ ಹಂಗೆ. ಸೊ ಅದನ್ನ W1/W2 = E1/2 ಅಂತ ಹೇಳ್ತಾರೆ. E1/2 ಅಂದ್ರೆ ಈಕ್ವಲೆಂಟ್ಸ್ ಅಷ್ಟೇ. ನೆಕ್ಸ್ಟ್ ನಮ್ಮ ಹತ್ರ ಇರೋದು ಇ ಎಂ ಎಫ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಇದು ಗ್ಯಾಲ್ವಾನಿಕ್ ಸೆಲ್ ರಿಲೇಟೆಡ್. ಇಲ್ಲಿ ತನಕ ನಾವು ಮಾತಾಡಿದ್ದು ಎಲೆಕ್ಟ್ರೋಲೈಟಿಕ್ ಸೆಲ್. ಗ್ಯಾಲ್ವಾನಿಕ್ ಸೆಲ್ ಅಲ್ಲಿ ಇ ಎಂ ಎಫ್ ವಾಟ್ ದ ಸೆಲ್ ವಿಲ್ ಪ್ರೊಡ್ಯೂಸ್. ಸೊ ಇಟ್ ಇಸ್ ಆಕ್ಚುಲಿ ಡಿಫರೆನ್ಸ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಟೂ ಎಲೆಕ್ಟ್ರೋಡ್ಸ್. ಇಲ್ಲಿ ಮೆಷರ್ ಮಾಡಿದ್ರೆ ನಿಮ್ಗೆ ಯಾವ ಪೊಟೆನ್ಶಿಯಲ್ ಡಿಫರೆನ್ಸ್ ಸಿಗುತ್ತೆ ಅದನ್ನ ಇ ಎಂ ಎಫ್ ಅಂತ ಕೂಡ ಹೇಳ್ತಾರೆ. ಸ್ಟ್ಯಾಂಡರ್ಡ್ ಇ ಎಂ ಎಫ್ ಇಸ್ ಇ ನಾಟ್. ಅಂದ್ರೆ ಸ್ಟ್ಯಾಂಡರ್ಡ್ ಇ ಎಂ ಎಫ್ ಅಂದ್ರೆ ಇಫ್ ಯು ಮೆಷರ್ ಇಟ್ ಎಸ್ ಟಿ ಪಿ ಆರ್ ಎನ್ ಟಿ ಪಿ, ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅಂಡ್ ಪ್ರೆಷರ್. ಅಂತ ಕೇಸ್ ಅಲ್ಲಿ ನಿಮ್ಗೆ ಸಿಗುವಂತ ಇ ನಾಟ್ ನಿಮ್ಗೆ ಇ ನಾಟ್ ಆಫ್ ಸೆಲ್ ಅಂತ ಕೂಡ ಕರೀತಾರೆ, ಅಥವಾ ಇ ನಾಟ್ ಅಂತ ಕರೀತಾರೆ. ಇ ನಾಟ್ ಆಫ್ ಸೆಲ್ ಇಸ್ ಆಲ್ವೇಸ್ ಇ ನಾಟ್ ಆಫ್ ಕ್ಯಾಥೋಡ್ ಮೈನಸ್ ಇ ನಾಟ್ ಆಫ್ ಆನೋಡ್. ಇದನ್ನ ನೆನ್ಪಿಟ್ಕೊಳ್ಳಿ, ಬಿಕಾಸ್ ಇದ್ರ ಮೇಲೆ ಕ್ವೆಶನ್ಸ್ ಬರುತ್ತೆ. ಈ ಪಾಯಿಂಟ್ ಇವೆರಡು ಪಾಯಿಂಟ್ ನಾವು ಹೇಳೋದು ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಬೇಸ್ಡ್ ಮೇಲೆ. ಎಲೆಕ್ಟ್ರೋಕೆಮಿಕಲ್ ಸೀರೀಸ್, ಸೊ ಅದರಲ್ಲಿ ನಿಮ್ಗೆ ಸುಮಾರು ಎಷ್ಟೊಂದು ಅಯಾನ್ಸ್ ಮತ್ತೆ ಅದರದ್ದು ಇ ನಾಟ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ಅದರ ಇ ಎಮ್ ಎಫ್ ವ್ಯಾಲ್ಯೂ ವಾಟ್ ಇಟ್ ಇಸ್. ಸೊ ನಾವು ಟ್ರೆಂಡ್ ಏನ್ ಅಬ್ಸರ್ವ್ ಮಾಡ್ತೀವಿ ಅಂದ್ರೆ, ದ ಲೆಸರ್ ದ ಇ ನಾಟ್ ಇಸ್ ದ ಸ್ಟ್ರಾಂಗರ್ ದ ರೆಡ್ಯೂಸಿಂಗ್ ಏಜೆಂಟ್ ಇಸ್ ಅಂತ. ಎಷ್ಟು ಕಮ್ಮಿ ಇರುತ್ತೆ ವ್ಯಾಲ್ಯೂ, ಎಷ್ಟು ಕಮ್ಮಿ ಅಥವಾ ನೆಗೆಟಿವ್ ಹತ್ರ ಹೋಗ್ತಾ ಇರುತ್ತೆ, ಅಷ್ಟು ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಆ ವಾಟ್ ಎವರ್ ದಟ್ ಆಟಮ್ ಇಸ್ ಅಥವಾ ಎನಿಥಿಂಗ್ ಎನಿ ಕಾಂಪೌಂಡ್. ಇ ನಾಟ್ ಜಾಸ್ತಿ ಆದಷ್ಟು ದ ಮೋರ್ ಆಕ್ಸಿಡೈಸಿಂಗ್ ಪ್ರಾಪರ್ಟಿ ಇಟ್ ಹ್ಯಾಸ್. ಆಕ್ಸಿಡೈಸಿಂಗ್ ಪ್ರಾಪರ್ಟಿ ಅಂದ್ರೆ ತಾನ್ ಎಲೆಕ್ಟ್ರಾನ್ಸ್ ಕೊಡುತ್ತೆ ಹಂಗೆ. ತಾನ್ ಅಂದ್ರೆ ಇಟ್ ಆಕ್ಸಿಡೈಸಸ್ ದಿ ಅದರ್ ಥಿಂಗ್ ಅಂಡ್ ಗೆಟ್ಸ್ ಇಟ್ ಸೆಲ್ಫ್ ರೆಡ್ಯೂಸ್ಡ್. ಇದು ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಇಟ್ ರೆಡ್ಯೂಸಸ್ ದಿ ಅದರ್ ಅಂಡ್ ಗೆಟ್ಸ್ ಇಟ್ ಸೆಲ್ಫ್ ಆಕ್ಸಿಡೈಸ್ ಹಂಗೆ. ನೆಕ್ಸ್ಟ್ ಡೆಲ್ಟಾ ಜಿ ಈಕ್ವಲ್ ಟು ಮೈನಸ್ ಎನ್ ಎಫ್. ಈ ಫಾರ್ಮುಲಾ ಮೇಲೆ ಕೇಳಿ ಇರ್ತಾರೆ ಕ್ವೆಶನ್ಸ್, ಸುಮಾರು ಸತಿ ಕೇಳ್ತಾರೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಡೆಲ್ಟಾ ಜಿ ಈಕ್ವಲ್ ಟು ಮೈನಸ್ ಎನ್ ಎಫ್ ಇ. ಎನ್ ಅಂತದ ಎನ್ ಫ್ಯಾಕ್ಟರ್, ಎಫ್ ಅಂತ ನಿಮಗೆ ಗೊತ್ತು, ಫ್ಯಾರಡೆ 1 ಫ್ಯಾರಡೆ ಅಂದ್ರೆ ದಟ್ ಇಸ್ 96,500. ಇ ಇಸ್ ನಥಿಂಗ್ ಬಟ್ ಇ ಎಂ ಎಫ್ ಆಫ್ ದ ಸೆಲ್. ಸ್ಟ್ಯಾಂಡರ್ಡ್ ಸ್ಟೇಟ್ ಅಲ್ಲಿ ಇದು ಮಾಡಿದ್ರೆ ಡೆಲ್ಟಾ ಜಿ ನಾಟ್ ಈಕ್ವಲ್ ಟು ಮೈನಸ್ ಎನ್ ಎಫ್ ಇ ನಾಟ್. ಏನಿಲ್ಲ, ಸ್ಟ್ಯಾಂಡರ್ಡ್ ಇದರಲ್ಲಿ ನಾಟ್ ನಾಟ್ ಹಾಕ್ತಾರೆ ಅಷ್ಟೇ. ಸೊ ಇನ್ನೇನು ಡಿಫ್ರೆನ್ಸ್ ಇಲ್ಲ. ಫೈನಲ್ ಥಿಂಗ್ ನಮ್ಮ ಹತ್ರ ಇರೋದು ನರ್ನ್ಸ್ ಈಕ್ವೇಶನ್ ಅಂತ, ನರ್ನೆಸ್ ಅಂತ ಬೇಕಾದ್ರೂ ಹೇಳ್ತಾರೆ. ಡಿಫೈನ್ ಆಗಿರೋದು ಇ ನಾಟ್ ಆಫ್ ಸೆಲ್, ಇ ಆಫ್ ಸೆಲ್ ಈಕ್ವಲ್ ಟು ಇ ನಾಟ್ ಆಫ್ ಸೆಲ್ ಮೈನಸ್ 0.059 ಡಿವೈಡೆಡ್ ಬೈ ಎನ್. ಇಲ್ಲಿ ಎನ್ ಅಂದ್ರೆ ಎನ್ ಫ್ಯಾಕ್ಟರ್. ಇವಾಗ ಫಾರ್ ಎಕ್ಸಾಂಪಲ್ ಸಿ ಯು ಎಸ್ ಎಫ್ ಅವ್ರದ್ದು ಯಾವ್ದಾದ್ರು ತೊಗೊಂಡ್ರೆ ಸಿ ಯು ಗಿವ್ಸ್ ರೈಸ್ ಟು ಸಿ ಯು +2 + 2 ಎಲೆಕ್ಟ್ರಾನ್ಸ್ ಅಂತ. ಸೊ ಅಲ್ಲಿ 2 ಎಲೆಕ್ಟ್ರಾನ್ಸ್ ಡಿಫ್ರೆನ್ಸ್ ಆದ್ರೆ 2 moles ಆಫ್ ಎಲೆಕ್ಟ್ರಾನ್ ಡಿಫ್ರೆನ್ಸ್ ಆದ್ರೆ ಅವಾಗ ಇಲ್ಲಿ ಎನ್ ಈಕ್ವಲ್ ಟು 2 ಹಾಕ್ಬೇಕು. ಇಂಟು ಲಾಗ್ ಕ್ಯೂ ಕ್ಯೂ ಅಂತಂದ್ರೆ ನಿಮ್ಗೆ ರಿಯಾಕ್ಷನ್ ಕ್ವೋಷಂಟ್ ಅಂತ ಗೊತ್ತು. ಇದು ಆಲ್ರೆಡಿ ನಾನು ಕೆಮಿಕಲ್ ಈಕ್ವಿಲಿಬ್ರಿಯಂ ಹೇಳ್ಕೊಟ್ಟಿದ್ದೆ. ಈ 0.059 ಯಾಕಪ್ಪ ಬಂತು ಅಂತಂದ್ರೆ, ಆಕ್ಚುಲಿ ಫಾರ್ಮುಲಾ ಇರೋದು ಮೈನಸ್ ಅಂದ್ರೆ ಇ ನಾಟ್ ಆಫ್ ಸೆಲ್ ಮೈನಸ್ ಬರುತ್ತೆ ಇಲ್ಲಿ ಆರ್ ಟಿ ಬೈ ಎನ್ ಎಫ್ ಅಂತ. ಆರ್ ವ್ಯಾಲ್ಯೂ ಗೊತ್ತಿದೆ, ಟೆಂಪರೇಚರ್ ಯೂಶಲಿ ಅಂದ್ರೆ ಕೊಟ್ಟಿರ್ತಾರೆ ಕ್ವೆಶನ್ ಅಲ್ಲಿ ಅಥವಾ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಯೂಸ್ ಮಾಡೋದು. ಎಫ್ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ 96,500. ಸೊ ಇಷ್ಟನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 0.059 ಬರುತ್ತೆ. ಸೊ ಅದ್ರ ಡೈರೆಕ್ಟ್ ಆ ವ್ಯಾಲ್ಯೂ ನೆನ್ಪಿಟ್ಕೊಂಡ್ರೆ ಆರಾಮಾಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡೋಣ. 2 ಫ್ಯಾರಡೆ ಆಫ್ ಎಲೆಕ್ಟ್ರಿಸಿಟಿ ಪಾಸ್ ಥ್ರೂ ಸೊಲ್ಯೂಷನ್ ಆಫ್ CuSO4. ದ ಮಾಸ್ ಆಫ್ ಸಿ ಯು ಡೆಪಾಸಿಟೆಡ್ ಅಟ್ ದ ಕ್ಯಾಥೋಡ್ ಇಸ್. CuSO4 ಸ್ಪ್ಲಿಟ್ ಆಗ್ಬಿಟ್ಟು ಫಸ್ಟ್ CU2+ ಆಗುತ್ತೆ. ಸೊ ಆ CU2+2 ಎಲೆಕ್ಟ್ರಾನ್ಸ್ ತಗೊಂಡ್ರೆ ಸಿ ಯು ಅಂತ ಹೋಗಿ ಡೆಪಾಸಿಟ್ ಇದ್ರ ಮೇಲೆ ನಮ್ಮ ಕ್ಯಾಥೋಡ್ ಮೇಲೆ ಡೆಪಾಸಿಟ್ ಆಗುತ್ತೆ. ಸೊ ಎನ್ ಫ್ಯಾಕ್ಟರ್ ಎಷ್ಟಾಗುತ್ತೆ, ಎನ್ ಈಕ್ವಲ್ ಟು 2 ಆಗುತ್ತೆ. ಇದು ಫಸ್ಟ್ ಆಫ್ ಆಲ್ ನಮ್ಗೆ ಏನ್ ಕೇಳ್ತಾರೆ, ವಾಟ್ ಇಸ್ ದ ಮಾಸ್ ಕೇಳ್ತಾರೆ. ಸೊ ನಮಗೆ ಗೊತ್ತು W=MQ/NF. ಸೊ ಎಂ ವ್ಯಾಲ್ಯೂ ಅವರ ಎಂ ಅಂತಂದ್ರೆ ಮಾಲಿಕ್ಯುಲರ್ ವೇಟ್ ಆಫ್ ದಿ ವಾಟ್ ಎವರ್ ದ ಮೆಟಲ್ ಇಸ್. ಸೊ ಅಲ್ಲಿ 63.5 ಕೊಟ್ಟಿದ್ದಾರೆ. ಇಂಟು ಕ್ಯೂ ಕ್ಯೂ ಎಷ್ಟು ಕೊಡ್ತಾ ಇದೀವಿ, 2 ಫ್ಯಾರಡೆ ಕೊಡ್ತಾ ಇದೀವಿ, ಡಿವೈಡೆಡ್ ಬೈ N=2 ಫ್ಯಾರಡೆ. ಎಫ್ ಆಲ್ರೆಡಿ ಇದೆ. ಸೊ 2F2F ಕ್ಯಾನ್ಸಲ್, ಆನ್ಸರ್ 63.5. ಸಿಂಪಲ್. ಈ ತರನೇ ಕ್ವಶನ್ಸ್ ಯೂಶಲಿ ಕೇಳ್ತಾರೆ. ಬಿಟ್ರೆ ಅಂದಷ್ಟು ಸೆಲ್ ರಿಯಾಕ್ಷನ್ಸ್, ಹಾಫ್ ಸೆಲ್ ರಿಯಾಕ್ಷನ್ಸ್ ಎಲ್ಲ ಕೇಳ್ತಾರೆ, ಅದನ್ನ ನಾನು ಡಿಸ್ಕಸ್ ಮಾಡಕ್ ಹೋಗಿಲ್ಲ. ಸೊ ಅದನ್ನ ನೀವಾಗೆ ನೋಡ್ಕೋಬಹುದು. ಸೊ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಆಲ್ ದ ಬೆಸ್ಟ್ ಅಂಡ್ ಗುಡ್.